ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ಇವತ್ತು ನಾವು ರೊಮ್ಯಾಂಟಿಕ್ ಕಾಮಿಡಿ ಕಾನ್ಸೆಪ್ಟ್ ಅಲ್ಲಿ ಬಂದಿರುವಂತಹ ಶಿಕಾರು ಅನ್ನುವಂತಹ ತೆಲುಗು ಸಿನಿಮಾ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಸಿನಿಮಾ ಆರಂಭವಾಗುತ್ತಲೇ ಬಾಬಿ, ಸಿದ್ದು, ರಾಮ್, ಆನಂದ್ ಅನ್ನುವಂತಹ ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸ್ ಅನ್ನ ನೋಡ್ತೇವೆ. ನಾಲ್ಕು ಜನರು ಕೂಡ ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಓದ್ತಾ ಕ್ಯಾಂಪಸ್ ಇಂಟರ್ವ್ಯೂಗಳಲ್ಲಿ ಸೆಲೆಕ್ಟ್ ಆಗಿ ಫೈನಲ್ ಪ್ರಾಜೆಕ್ಟ್ ಅನ್ನ ಹೇಗೆ ರೆಡಿ ಮಾಡೋದು ಅನ್ನೋದು ಗೊತ್ತಾಗದೆ ತಮ್ಮದೇ ಗ್ರೂಪ್ ನಲ್ಲಿರುವಂತಹ ಬಾಬಿಗೆ ನಮ್ಮ ಪ್ರಾಜೆಕ್ಟ್ ಗಳನ್ನು ಕೂಡ ನೀನೇ ಬರೆದುಕೊಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಹೀಗೆ ಆ ನಾಲ್ಕು ಜನರು ಕೂಡ ಜೊತೆಯಾಗಿ ತಮ್ಮ ಲೈಫನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದಿನ ಆ ನಾಲ್ಕು ಜನರು ಕೂಡ ಕಾರಲ್ಲಿ ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಒಂದು ಪೇಪರ್ ಗಾಳಿಯಲ್ಲಿ ಹಾರಾಡ್ತಾ ಬಂದು ಬಾಬಿಯ ಮುಖಕ್ಕೆ ಮೆತ್ತಿಕೊಳ್ಳುತ್ತೆ. ಇದರಿಂದಾಗಿ ಅದೇನು ಅಂತ ನೋಡಿದಂಥ ಬಾಬಿಗೆ ಇದೇ ದಿನ ನಡೀತಾ ಇರುವಂತಹ ಡಿಸ್ಟೆನ್ಸ್ ಎಜುಕೇಷನ್ ಎಕ್ಸಾಮ್ನ ಹಾಲ್ ಟಿಕೆಟ್ ಅನ್ನೋದು ಗೊತ್ತಾಗುತ್ತೆ. ಪಾಪ, ಯಾರೋ ಹಾಲ್ ಟಿಕೆಟ್ ಅನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ತನ್ನ ಫ್ರೆಂಡ್ಸ್ಗೆ ಹೇಳಿ ಹಾಲ್ ಟಿಕೆಟ್ ನಲ್ಲಿರುವಂತಹ ಎಕ್ಸಾಮ್ ಸೆಂಟರ್ ಅನ್ನ ನೋಡಿ ಹತ್ತಿರದಲ್ಲೇ ಇರುವಂತಹ ಕಾಲೇಜಿನೊಳಕ್ಕೆ ಹೋಗ್ತಾನೆ. ಮತ್ತೊಂದು ಕಡೆ ಹಾಲ್ ಟಿಕೆಟ್ ಇಲ್ಲ ಅಂತ ಮೂವಿ ಹೀರೋಯಿನ್ ಆದಂತಹ ದೇವಿಯನ್ನ ಎಕ್ಸಾಮ್ ಸೆಂಟರ್ನೊಳಕ್ಕೆ ಅಲೋ ಮಾಡದೆ ವಾಪಸ್ ಕಳಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂಥ ಬಾಬಿ ಅವಳ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ದೇವಿಗೆ ಅವಳ ಗಂಡ ಫೋನ್ ಮಾಡಿ ಎಲ್ಲಿದೆಯಾ ನೀನು ಅಂತ ಕೇಳ್ತಾನೆ. ಇದರಿಂದ ತುಂಬ ಎದುರ್ಕೊಂಡಂಥ ದೇವಿ ದೇವಸ್ಥಾನಕ್ಕೆ ಬಂದಿದ್ದೆ ಅಂತ ಹೇಳಿ ಫೋನನ್ನು ಇಟ್ಬಿಡ್ತಾಳೆ. ಆ ಟೈಮಲ್ಲಿ ಬಾಬಿ ದೇವಿಗೆ ಹಾಲ್ ಟಿಕೆಟ್ ಅನ್ನು ಕೊಟ್ಟಾಗ ಅದನ್ನು ನೋಡಿದಂಥ ದೇವಿಕಾ, ನೀವು ಮಾಡಿದ್ದು ಮಾಮೂಲಿ ಹೆಲ್ಪಲ್ಲ, ನನ್ನ ಲೈಫನ್ನೇ ಸೇವ್ ಮಾಡಿಬಿಟ್ರಿ ಅಂತ ಸಡನ್ ಆಗಿ ಅವನನ್ನು ಹಗ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ. ಇನ್ನೇನಿದೆ, ಅಷ್ಟು ಅಂದವಾದಂಥ ಹುಡುಗಿ ಹಗ್ ಮಾಡಿ ಥ್ಯಾಂಕ್ಸ್ ಹೇಳುತ್ತಲೇ ಬಾಬಿ ಎಲ್ಲಿಗೋ ಹೊರಟು ಹೋಗ್ತಾನೆ. ದೇವಿಕಾಗೆ ಮದುವೆಯಾಗಿದೆ ಅನ್ನೋದನ್ನು ಕೂಡ ಮರೆತು ಅವಳನ್ನು ಇಷ್ಟಪಡೋದು ಪ್ರಾರಂಭಿಸ್ತಾನೆ. ಹೀಗೆ ಬಾಬಿ ಡೈಲಿ ದೇವಿಕಾ ಬಗ್ಗೆನೇ ಯೋಚಿಸ್ತಾ ಅವಳನ್ನು ಇಷ್ಟಪಡೋದನ್ನು ಮುಂದುವರಿಸ್ತಾನೆ. ಸೀನ್ ಕಟ್ ಆದರೆ ಮನೆಯಲ್ಲಿರುವಂಥ ದೇವಿಯನ್ನ ನೋಡ್ತೇವೆ. ಇನ್ನು ದೇವಿಗೆ ಪ್ರಸಾದ್ ಅನ್ನುವಂಥ ವ್ಯಕ್ತಿಯೊಂದಿಗೆ ಮದುವೆಯಾಗಿರುತ್ತೆ. ನೋಡೋಕೆ ವಿಲನ್ ಥರ ಇರೋ ಆತ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿಯೇ ನಮಗೆ ತಿಳಿಯುವಂಥ ಇನ್ನೊಂದು ವಿಷಯ ಏನು ಅಂದರೆ, ದೇವಿಗೆ ಇಷ್ಟವಿರದೇ ಇದ್ರೂ ಕೂಡ ಮನೆಯವರ ಬಲವಂತಕ್ಕಾಗಿ ಆಕೆ ಎಸ್ ಐ ಪ್ರಸಾದ್ನ ಮದುವೆಯಾಗಿರ್ತಾಳೆ. ಹಾಗೇನೆ ದೇವಿ ಓದ್ಕೊಳ್ಳೋದು ಪ್ರಸಾದ್ಗೆ ಇಷ್ಟವಿರೋದಿಲ್ಲ. ಹಾಗಾಗಿ ದೇವಿ ಪ್ರಸಾದ್ ಮನೆಯಿಂದ ಹೊರಡುತ್ತಲೇ ಮನೆಯಲ್ಲೇ ಓದ್ಕೊಳ್ತಾ ಆತನಿಗೆ ಗೊತ್ತಾಗದ ಹಾಗೆ ಎಕ್ಸಾಮ್ಗಳನ್ನು ಬರಿತಾ ಇರ್ತಾಳೆ. ಇನ್ನು ಎಸ್ ಐ ಪ್ರಸಾದ್ ಮಾತ್ರ ಡ್ಯೂಟಿಯಿಂದ ಮನೆಗೆ ಬರುತ್ತಲೇ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಅವಳ ಇಷ್ಟ ಇಷ್ಟಗಳ ಬಗ್ಗೆ ಏನೂ ಕೂಡ ಯೋಚನೆ ಮಾಡದೆ ದೇವಿಯನ್ನು ಕೇವಲ ಶಾರೀರಿಕವಾಗಿ ಮಾತ್ರ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಇದರಿಂದಾಗಿ ದೇವಿಕಾ ಮನೆಯಲ್ಲೇ ಲೋನ್ಲಿಯಾಗಿ ಫೀಲ್ ಆಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಬಾಬಿ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸ್ತಾನೆ. ಎಕ್ಸಾಮನ್ನು ಹೇಗೆ ಬರೆದ್ರಿ, ಹೀಗೇಕಿದ್ದಾರ ಅಂತೆಲ್ಲ ಹೇಳ್ತಾ ಅವಳನ್ನು ನೈಸ್ ಮಾಡತಾಡುತ್ತಾನೆ. ಮತ್ತೊಂದು ಕಡೆ ದೇವಿಕಾ ಮನೆಯಲ್ಲಿ ಮಾತಾಡೋದಕ್ಕೆ ಯಾರೂ ಇಲ್ಲದೆ ಇರೋದ್ರಿಂದ ಲೋನ್ಲಿಯಾಗಿ ಫೀಲ್ ಆಗ್ತಾ ಇರುವಂಥ ಸಮಯದಲ್ಲಿ ಬಾಬಿ ಪರಿಚಯ ಆಗಿದ್ದರಿಂದ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾ ಆತನೊಂದಿಗೆ ಫೇಸ್ಬುಕ್ನಲ್ಲಿ ಚಾಟಿಂಗ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾಳೆ. ಅವತ್ತಿನಿಂದ ದೇವಿಕಾ ಗಂಡ ಮನೆಯಿಂದ ಹೊರಕ್ಕೆ ಹೋಗುತ್ತಲೇ ಬಾಬಿ ಜೊತೆ ಚಾಟಿಂಗನ್ನು ಶುರು ಮಾಡ್ತಾಳೆ. ಬಾಬಿ ಕೂಡ ದೇವಿಕಾಗೆ ಮದುವೆಯಾಗಿದೆ ಅನ್ನೋದನ್ನು ಕೂಡ ಮರೆತು ಅವಳೊಂದಿಗೆ ಚಾಟ್ ಮಾಡ್ತಾ ಫ್ಲರ್ಟ್ ಮಾಡತೊಡಗ್ತಾನೆ. ಹೀಗೆ ದಿನದಿನಕ್ಕೂ ಅವರು ತುಂಬ ಕ್ಲೋಸ್ ಆಗ್ತಾ ಆಗ್ತಾ ಫೇಸ್ಬುಕ್ ಚಾಟಿಂಗ್ನಿಂದ ವಾಟ್ಸಪ್ ವಿಡಿಯೋ ಕಾಲ್ವರೆಗೂ ಬರ್ತಾರೆ. ಹೀಗಿರಬೇಕಾದ್ರೆ ತುಂಬ ಕ್ಲೋಸ್ ಆಗಿ ಹೋಗಿದ್ದಂತಹ ಬಾಬಿ, ನಾವಿಬ್ಬರೂ ಒಂದ್ಸರಿ ಮೀಟ್ ಆಗಿ ಒಂದಾಗೋಣ ಅಂತ ಕೇಳ್ತಾನೆ. ಅದನ್ನು ಕೇಳಿದಂಥ ದೇವಿಕಾ ಮೊದಲಿಗೆ ಶಾಕ್ ಆದರೂ ಏನೂ ಕೂಡ ಹೇಳದೆ ಫೋನನ್ನು ಕಟ್ ಮಾಡ್ತಾಳೆ. ಸೀನ್ ಕಟ್ ಆದರೆ ಅದೇ ದಿನ ರಾತ್ರಿ ದೇವಿಕಾಳ ಗಂಡ ಪ್ರಸಾದ್ ತನ್ನ ಹೆಂಡತಿಗೆ ಕಾಲ್ ಮಾಡಿ ಈ ರಾತ್ರಿ ನನಗೆ ನೈಟ್ ಡ್ಯೂಟಿ ಇದೆ, ಹಾಗಾಗಿ ಮನೆಗೆ ಬರೋದಕ್ಕಾಗಲ್ಲ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾನೆ. ಇನ್ನೇನಿದೆ, ಅದನ್ನು ಕೇಳಿದಂಥ ದೇವಿಗೆ ಬಾಬಿ ಕೂಡ ಇಷ್ಟವಾಗಿರೋದ್ರಿಂದ ಹಾಗೂ ತನ್ನ ಪರ್ಸನಲ್ ಲೈಫ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಲ್ಲದೆ ಇರೋದ್ರಿಂದ ಏನೂ ಕೂಡ ಆಲೋಚನೆ ಮಾಡದೆ ಬಾಬಿಗೆ ಫೋನ್ ಮಾಡಿ ಇವತ್ತು ರಾತ್ರಿ ನಮ್ಮ ಮನೆಗೆ ಬಂದುಬಿಡು ಅಂತ ಇನ್ವೈಟ್ ಮಾಡ್ತಾಳೆ. ಅದನ್ನು ಕೇಳಿದಂಥ ಬಾಬಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಸೀನ್ ಕಟ್ ಆದರೆ ಬಾಬಿ ದೇವಿಕಾಳ ಮನೆ ಸೇರಿಕೊಂಡು ಅವಳ ಪಕ್ಕ ಕೂತ್ಕೊಂಡಿರ್ತಾನೆ. ಇಬ್ಬರು ಟೆನ್ಷನ್ ಪಡ್ತಾ ಇರಬೇಕಾದ್ರೆ ಬಾಬಿ ನಿಧಾನವಾಗಿ ಅವಳಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ದೇವಿಕಾಳ ಗಂಡ ಕಾಲ್ ಮಾಡ್ತಾನೆ. ದೇವಿಕಾಳನ್ನ ಏನು ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವಳು, ನೀವು ಇಲ್ಲದೇ ಇರೋದ್ರಿಂದ ಬೋರ್ ಹೊಡಿತಿದೆ ಅಂತ ಟಿವಿಯಲ್ಲಿ ಹಳೆ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿ ನೀವು ಬೇಗ ಮನೆಗೆ ಬಂದ್ಬಿಡೋದಲ್ವಾ ಅಂತ ನುನೀತಾ ಹೇಳ್ತಾಳೆ. ಅದಕ್ಕೆ ಪ್ರಸಾದ್, 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಫೋನ್ನ ಸಿಗ್ನಲ್ಸ್ ಮಿಸ್ ಹೊಡಿತಾ ಇದ್ದರಿಂದಾಗಿ ದೇವಿಕಾಗೆ ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂದ ಹಾಗೆ ಅರ್ಥವಾಗಿರುತ್ತೆ. ಇದರಿಂದಾಗಿ ಫುಲ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಂತಹ ಬಾಬಿ ಮತ್ತು ದೇವಿ ಬೆಡ್ರೂಮ್ಗೆ ಹೋಗಿ ಲೈಟ್ಸನ್ನು ಆಫ್ ಮಾಡ್ತಾರೆ. ತಕ್ಷಣ ಮನೆಯ ಕಾಲಿಂಗ್ ಬೆಲ್ ಸದ್ದಾಗುತ್ತೆ. ಕಾಲಿಂಗ್ ಬೆಲ್ ಸದ್ದನ್ನು ಕೇಳಿದಂಥ ದೇವಿ ತನ್ನ ಗಂಡ ಮನೆಗೆ ವಾಪಸ್ ಬಂದ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಮತ್ತೊಂದು ಕಡೆ ಬಾಬಿಯನ್ನು ನೋಡ್ತಾ ಭಯಪಡ್ತಾ, ನಿನ್ನೇನಾದರೂ ನನ್ನ ಗಂಡ ಇಲ್ಲಿ ನೋಡಿದ್ರೆ ನಮ್ಮಿಬ್ಬರನ್ನು ಕೂಡ ಇಲ್ಲೇ ಕೊಂದು ಹಾಕ್ತಾನೆ ಅಂತ ಭಯಪಡ್ತಾ ಬಾಬಿಯನ್ನು ಬಾತ್ರೂಮ್ನಲ್ಲಿ ಇಟ್ಕೊಳ್ಳೋ ಅಂತ ಹೇಳಿ ನಂತರ ಹೋಗಿ ಮನೆಯ ಡೋರನ್ನು ಓಪನ್ ಮಾಡ್ತಾಳೆ. ಮನೆಯೊಳಕ್ಕೆ ಬಂದಂಥ ಎಸ್ ಐ ಪ್ರಸಾದ್ ಬಾಗಿಲನ್ನು ತೆಗೆಯೋದಕ್ಕೆ ಯಾಕಿಷ್ಟೊತ್ತು ಅಂತ ಕೇಳ್ತಾನೆ. ಅದಕ್ಕವಳು, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಅಂತಾಳೆ. ಮನೆಗೆ ಬಂದಿರುವಂಥ ಗಂಡ ಎಲ್ಲಿ ಬಾಬಿಯನ್ನು ನೋಡ್ಬಿಡ್ತಾನೋ ಅಂತ ಅಂದ್ಕೊಂಡು ಭಯಪಡ್ತಾ ಇರ್ತಾಳೆ. ಆಗ ದೇವಿ ಒಂದು ಪ್ಲಾನ್ ಮಾಡ್ತಾಳೆ. ತನ್ನ ಗಂಡ ಪ್ರತಿದಿನದಂತೆ ಇವತ್ತು ಕೂಡ ಡ್ರಿಂಕ್ಸ್ ಮಾಡಿ ನಿದ್ದೆ ಹೋದ ನಂತರ ಬಾಬಿಯನ್ನು ಅಲ್ಲಿಂದ ಕಳಿಸಿಬಿಡಬೇಕು ಅಂತ ಅಂದ್ಕೊಳ್ತಾಳೆ.
ಅದೇ ವಿಷಯವನ್ನು ಬಾಬಿಗೆ ಮೆಸೇಜ್ ಕೂಡ ಮಾಡ್ತಾಳೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಾಗುತ್ತೆ ಅಂದರೆ, ಡೈಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಂತಹ ಪ್ರಸಾದ್, ನಾನಿವತ್ತು ಡ್ರಿಂಕ್ಸ್ ಮಾಡಲ್ಲ, ಹಾಲನ್ನು ಮಾತ್ರ ಕುಡಿತೀನಿ ಅಂತ ಹೇಳಿ ಹಾಲನ್ನು ಕುಡಿದು ದೇವಿಕಾಗೆ ಮಲ್ಕು ಅಂತ ಹೇಳಿ ಲೈಟ್ಸನ್ನು ಆಫ್ ಮಾಡ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಮಾತುಗಳನ್ನು ಗಂಡನಿಂದ ಕೇಳಿದಂಥ ದೇವಿಕಾ ಬಾಬಿಯನ್ನು ಮನೆಯಿಂದ ಏಕೆ ಕಳಿಸೋದು ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ. ಮತ್ತೊಂದು ಕಡೆ ಬೆಳಗಿನಿಂದ ಬಾಬಿ ಕಾಣಿಸದೆ ಹೋಗಿದ್ದರಿಂದ ಮತ್ತು ಮಾರನೇ ದಿನವೇ ಕಾಲೇಜಿನಲ್ಲಿ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಬಾಬಿ ಎಲ್ಗೋಗಿದ್ದನೋ ಅಂತ ಅಂದ್ಕೊಂಡು ಸಿದ್ದು ಅವನಿಗೆ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಬಾಬಿ ನಡೆದಿದ್ದೆಲ್ಲವನ್ನೂ ಕೂಡ ಹೇಳ್ತಾ, ನಾನೀಗ ಒಬ್ಬ SI ಮನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಹೇಗಾದರೂ ಬಂದು ಸೇವ್ ಮಾಡಿ ಅಂತ ಲೊಕೇಶನನ್ನು ಕಳಿಸ್ತಾನೆ. ಅದನ್ನು ಕೇಳಿದಂಥ ಸಿದ್ದು ಮತ್ತು ಆನಂದ್ ಬಾಬಿಯನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂದ್ಕೊಳ್ತಾರೆ. ಆದರೆ ರಾಮ್ಗೆ ಇದೆಲ್ಲವನ್ನೂ ಕೂಡ ಹೇಳಿದ್ರೆ ಆತ ಜೊತೆಯಲ್ಲಿ ಬರೋದಿಲ್ಲ ಅಂದ್ಕೊಂಡು ರೇವ್ ಪಾರ್ಟಿ ಅಂತ ಆತನಿಗೆ ಸುಳ್ಳನ್ನು ಹೇಳಿ ಮೂವರು ಸೇರಿ ಅಲ್ಲಿದ್ದಂಥ ಕಾಮಾಪುರಕ್ಕೆ ಕಾರಲ್ಲಿ ಹೊರಡ್ತಾರೆ. ಮತ್ತೊಂದು ಕಡೆ ಕಾಮಾಪುರದಲ್ಲಿ ಕಳ್ಳತನಗಳು ಹೆಚ್ಚಾಗಿವೆ ಅಂತಲೂ, ಕಳ್ಳರು ಕೂಡ ಸಿಕ್ಕದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ ಅಂತ ಆ ಊರಿನ ಜನರೆಲ್ಲರೂ ಕೂಡ ಊರಿನ ಪ್ರೆಸಿಡೆಂಟ್ ಹತ್ರಕ್ಕೆ ಹೋಗಿ ಹೇಳಿದ್ದರಿಂದ, ಆಗ ಅಲ್ಲಿದ್ದಂಥ ಪ್ರೆಸಿಡೆಂಟ್ ಹಗಲುಗಳಲ್ಲಿ ಹೆಂಗಸರು ಮತ್ತು ರಾತ್ರಿಗಳಲ್ಲಿ ಗಂಡಸರು ಕಾಮಾಪುರವನ್ನು ಕಾವಲು ಕಾಯಬೇಕು ಅಂತ ಹೇಳಿ ಅಲ್ಲಿಂದ ಡೈರೆಕ್ಟ್ ತೀರ್ಥಯಾತ್ರೆಗೆ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಕಾಮಾಪುರಕ್ಕೆ ಬಂದಂತಹ ರಾಮು, ಸಿದ್ದು ಮತ್ತು ಆನಂದ್ ಒಂದು ಪ್ಲಾನ್ ಮಾಡಿ SI ಮನೆ ಹತ್ರಕ್ಕೆ ಹೋಗಿ ಕಾಲಿಂಗ್ ಬೆಲ್ಲನ್ನು ಮಾಡಿ SI ಪ್ರಸಾದ್ ವರಕ್ಕೆ ಬರುತ್ತಲೇ, ನಾವು ಕಾಕಿನಾಡ JNU ಸ್ಟೂಡೆಂಟ್ಸ್ ಅಂತಲೂ ನಿಮ್ಮ ಊರಿಗೆ ಸೇರಿದಂತಹ ಶ್ರೀನು ಅನ್ನುವಂಥ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಇರೋದ್ರಿಂದ SI ಆದಂಥ ನಿಮಗೆ ಈ ವಿಷಯವನ್ನು ತಿಳಿಸ್ಬೇಕು ಅಂತ ಡೈರೆಕ್ಟಾಗಿ ಮನೆ ಹತ್ರಕ್ಕೆ ಬಂದುಬಿಟ್ಟಿವಿ ಅಂತ ಹೇಳ್ತಾರೆ. ಯಾಕಂದರೆ SI ಕಾಕಿನಾಡ ಕಡೆ ಹೋಗುತ್ತಲೇ ಬಾಬಿಯನ್ನು ಮನೆಯಿಂದ ಹೊರಕ್ಕೆ ಕರ್ಕೊಂಡು ಬರ್ಬೋದು ಅಂತ ಹಾಗೆ ಹೇಳಿರ್ತಾರೆ. ಅದನ್ನು ಕೇಳಿದಂಥ SI ಪ್ರಸಾದ್, ನಾನು ಇವರಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ಅಂತ ಹೇಳಿ ಅದೇ ರೋಡಲ್ಲಿ ಕಳ್ಳರನ್ನು ಹುಡುಕ್ತಾ ಇರುವಂತಹ ಊರಿನ ಜನರನ್ನು ಹತ್ರಕ್ಕೆ ಕರೆದು ವಿಷಯವನ್ನು ಹೇಳಿದಾಗ, ಅದನ್ನು ಕೇಳಿದಂಥ ರವಿಯನ್ನು ಆತ, ನಮ್ಮ ಸೀನುದು ಆಕ್ಸಿಡೆಂಟ್ ಅಲ್ಲ ಅಂತಲೂ, ಹೋದ ಸಾರಿಯ ಎಲೆಕ್ಷನ್ನಲ್ಲಿ ಪ್ರೆಸಿಡೆಂಟ್ಗೆ ಆಪೋಸಿಟ್ ಆಗಿ ಸೀನು ಎಲೆಕ್ಷನ್ಗೆ ನಿಂತಿದ್ದರಿಂದ ಆತನೇ ಸೇಡು ತೀರಿಸ್ಕೊಳ್ಬೇಕು ಅಂತ ಕೊಲೆ ಮಾಡಿ ಆಕ್ಸಿಡೆಂಟ್ ಕತೆ ಕಟ್ಟಿದ್ದಾನೆ ಅಂತ ಜೋರಾಗಿ ಕೂಗಾಡ ತೊಡಗ್ತಾನೆ. ಅದನ್ನು ನೋಡ್ತಾ ಇದ್ದಂತಹ ಸಿದ್ದು ರಾಮ್ ಆನಂದ್ಗೆ, ನಾವು ಬಾಬಿನ ಹೊರಕ್ಕೆ ಕರ್ಕೊಂಬರೋದಕ್ಕೋಸ್ಕರ ಸೀನು ಅನ್ನೋ ವ್ಯಕ್ತಿಯ ಬಗ್ಗೆ SI ಹತ್ರ ಸುಳ್ಳು ಹೇಳಿದ್ವಿ, ಆದರೆ ಇಲ್ಲಿ ನೋಡಿದ್ರೆ ಸೀನು ಅನ್ನೋ ವ್ಯಕ್ತಿ ಇದ್ದ, ಆತನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಏನೇನೋ ಕಥೆಗಳನ್ನು ಹೇಳ್ತಿದ್ದಾರಲ್ಲ ಅಂತ ಮೂವರು ಆಶ್ಚರ್ಯಪಡತೊಡಗ್ತಾರೆ. ಅದೆಲ್ಲವನ್ನೂ ಕೂಡ ಕೇಳಿದಂಥ SI ಪ್ರಸಾದ್ ಮೊದಲು ಸೀನುವನ್ನು ಕಾಪಾಡಬೇಕು ಅಂತ ಅಂದ್ಕೊಂಡು ತನ್ನ ಹೆಂಡತಿ ದೇವಿಕಾಗೆ, ತಾನು ಕಾಕಿನಾಡ ಕಡೆ ಹೋಗ್ತಾ ಇದ್ದೀನಿ, ಮನೆ ಕಡೆ ಹುಷಾರು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದನ್ನು ಕೇಳಿದಂಥ ದೇವಿಕಾ ಮತ್ತು ಬಾಬಿಯ ಫ್ರೆಂಡ್ಸ್ ಸದ್ಯ ಸೇಫ್ ಆದ್ವಿ ಅಂದ್ಕೊಂಡು ಕೂಲ್ ಆಗ್ತಾರೆ. ಆದರೆ ಮುಂದಕ್ಕೆ ಹೋದಂಥ SI ಪ್ರಸಾದ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿರುವಂಥ ಸೀನುಗೆ ಏನಾದರೂ ಪ್ರಾಬ್ಲಮ್ ಆಗಿ ಹೊರಟೋದ್ರೆ ಇಲ್ಲಿರುವಂಥ ಸೀನು ಕಡೆಯ ಮನುಷ್ಯರು ಪ್ರೆಸಿಡೆಂಟ್ ಫ್ಯಾಮಿಲಿಯನ್ನು ಏನಾದರೂ ಮಾಡಿಬಿಡ್ತಾರೋ ಏನೋ ಅಂದ್ಕೊಂಡು, ಹಾಗೂ ಅದಾಗಲೇ ಪ್ರೆಸಿಡೆಂಟ್ ಊರಲ್ಲಿ ಇಲ್ಲದೇ ಇರೋದ್ರಿಂದ ಅವರ ಫ್ಯಾಮಿಲಿಯವರೆಲ್ಲರೂ ಕೂಡ ಈ ನೈಟ್ ನನ್ನ ಮನೆಯಲ್ಲಿ ಸ್ಟೇ ಮಾಡಲಿ ಅಂತ ಅಲ್ಲಿದ್ದಂಥ ಮಹೇಶ್ ಅನ್ನೋ ವ್ಯಕ್ತಿಗೆ ಹೇಳ್ತಾನೆ. ಇದನ್ನು ಕೇಳಿದಂತಹ ದೇವಿಕಾ ಮತ್ತು ಬಾಬಿ ಫ್ರೆಂಡ್ಸ್ ಸಡನ್ ಆಗಿ ಶಾಕ್ ಆಗ್ತಾರೆ. ನಂತರ SI ಪ್ರಸಾದ್ ಸೀನುವನ್ನು ಯಾವ ಹಾಸ್ಪಿಟಲ್ಗೆ ಸೇರಿಸಿದಿರಿ, ಬಂದು ತೋರಿಸಿ ಅಂತ ಹೇಳಿ ಬಾಬಿ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಇದ್ದಂತಹ ರಾಮ್ನನ್ನು ಕರೆದುಕೊಂಡು ಹೊರಡ್ತಾನೆ. ಅಸಲಿಗೆ ಸೀನು ಅನ್ನುವಂಥ ವ್ಯಕ್ತಿಯೇ ಇಲ್ಲ ಮತ್ತು ಆಕ್ಸಿಡೆಂಟು ಕೂಡ ಆಗಿಲ್ಲ ಅನ್ನೋದು ಗೊತ್ತಿರುವಂಥ ರಾಮ್ ಒಂದು ವೇಳೆ ಈ ವಿಷಯ SI ಪ್ರಸಾದ್ಗೆ ಗೊತ್ತಾದರೆ ನನ್ನನ್ನು ಏನು ಮಾಡ್ತಾನೋ ಏನೋ ಅಂದ್ಕೊಂಡು ಭಯದಿಂದಲೇ ಅವನ ಜೊತೆ ಹೊರಡ್ತಾನೆ. ಸೀನ್ ಕಟ್ಟಾದರೆ ಪ್ರೆಸಿಡೆಂಟ್ ಫ್ಯಾಮಿಲಿಯವರು SI ಪ್ರಸಾದ್ ಮನೆಯನ್ನು ಸೇರಿಕೊಳ್ತಾರೆ. ಪ್ರತಿಯೊಂದರಲ್ಲೂ ಕೊಂಕು ಹುಡುಕುವಂತಹ ಆ ಫ್ಯಾಮಿಲಿ ಹೆಂಗಸರು ದೇವಿಕಾಳನ್ನು ಕಾಫಿ ಬೇಕು ಅಂತ ಕೇಳ್ತಾರೆ. ಆಕೆ ಕಾಫಿಯನ್ನು ರೆಡಿ ಮಾಡೋದಕ್ಕೆ ಹೋಗ್ತಾಳೆ. ಅದೇ ಟೈಮ್ನಲ್ಲಿ TVಯಲ್ಲಿ ಬರ್ತಾ ಇದ್ದಂಥ ಸೀರಿಯಲ್ನಲ್ಲಿ ನಿನ್ನ ಗಂಡನನ್ನು ಮನೆಯಿಂದ ಹೊರಕ್ಕೆ ಕಳಿಸಿ ಲವರನ್ನು ಬಾತ್ರೂಮ್ನಲ್ಲಿ ಬಚ್ಚಿಟ್ಟಿರುವಂಥ ವಿಷಯ ನಮಗೆ ಗೊತ್ತಾಗಿ ಹೋಯಿತು ಅನ್ನುವ ಡೈಲಾಗನ್ನು ಕೇಳಿದಂಥ ದೇವಿಕಾ ವಿಷಯ ಪ್ರೆಸಿಡೆಂಟ್ ಫ್ಯಾಮಿಲಿಗೆ ಗೊತ್ತಾಗಿ ಹೋಗಿದೆ ಅಂದ್ಕೊಂಡು ಭಯಪಡ್ತಾ ಅವ್ರ ಹತ್ರಕ್ಕೆ ಬಂದು ಆ ಥರ ಏನೂ ಇಲ್ಲ ಅಂತಾಳೆ. ಆದರೆ TVಯಲ್ಲಿ ಬರ್ತಾ ಇರುವಂಥ ಸೀರಿಯಲನ್ನು ನೋಡಿ ಬಾಯ್ತಪ್ಪಿ ಮಾತಾಡಿಬಿಟ್ನಲ್ಲ ಅಂದ್ಕೊಂತಾಳೆ. ಆ ಸೀಕ್ವೆನ್ಸನ್ನು ಮಿಕ್ಸ್ ಮಾಡಿ ನೋಡಿದಂತಹ ಪ್ರೆಸಿಡೆಂಟ್ ಫ್ಯಾಮಿಲಿಗೆ TVಯಲ್ಲಿ ಬಂದಂಥ ಡೈಲಾಗ್ಗೆ ಇವಳಿಷ್ಟು ಭಯಪಡ್ತಿದ್ದಾಳೆ ಅಂದರೆ ಇವಳು ನಿಜವಾಗ್ಲೂ ಯಾರನ್ನು ಬಾತ್ರೂಮ್ನಲ್ಲಿ ಬಚ್ಚಿಟ್ಟಿದ್ದಾಳೆ ಅಂದ್ಕೊಂಡು ಹೇಗಾದರೂ ಮಾಡಿ ಅವನನ್ನು ಇಟ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದೆಲ್ಲವನ್ನೂ ಕೂಡ ಕೇಳಿಸ್ಕೊಂಡಂಥ ದೇವಿಕಾ ಎಲ್ಲಿ ಬಾಬಿಯನ್ನು ನೋಡ್ಬಿಡ್ತಾರೋ ಅಂತ ಟೆನ್ಷನ್ ಪಡ್ತಾ ಇರ್ತಾಳೆ. ಮತ್ತೊಂದು ಕಡೆ ಕಾಕಿನಾಡ ಹಾಸ್ಪಿಟಲ್ಗೆ ಹೋದಂತಹ SI ಪ್ರಸಾದ್ ಸೀನು ಅನ್ನುವಂಥ ವ್ಯಕ್ತಿಯನ್ನು ಯಾವ ವಾರ್ಡ್ನಲ್ಲಿ ಇಟ್ಟಿದ್ದೀರಿ ಅಂತ ಅಲ್ಲಿದ್ದ ನರ್ಸನ್ನು ಕೇಳ್ತಾನೆ. ಹೆಸರೇನೂ ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿಯನ್ನು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಬೆಡ್ನಲ್ಲಿ ಮಲಗಿದ್ದಂತಹ ವ್ಯಕ್ತಿಯೊಬ್ಬನನ್ನು ತೋರಿಸ್ತಾರೆ. ಆದರೆ ಆ ಪೇಷಂಟ್ಗೆ ಬಾಡಿ ಪೂರ ಬ್ಯಾಂಡೇಜನ್ನು ಸುತ್ತಿ ಮಲಗಿಸಿರೋದ್ರಿಂದ ಆತನನ್ನು ನೋಡಿದಂಥ ಎಲ್ಲರೂ ಕೂಡ ಆತ ಸೀನು ಹೌದೋ ಅಲ್ವೋ ಅನ್ನೋದನ್ನು ಐಡೆಂಟಿಫೈ ಮಾಡಲಾಗದೆ ಹೋಗ್ತಾರೆ. ಇದರಿಂದಾಗಿ SI ಪ್ರಸಾದ್ ಅಲ್ಲಿದ್ದಂಥ ಡ್ಯೂಟಿ ಡಾಕ್ಟರ್ ಹತ್ರ ಮಾತಾಡಿ ಈತ ಸೀನು ಹೌದು ಅಲ್ವೋ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಈತನನ್ನು ನಮ್ಮೂರಿಗೆ ಕರ್ಕೊಂಡೋಗಿ ನಂತರ ಆ್ಯಂಬ್ಯುಲೆನ್ಸ್ನಲ್ಲೇ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಹೇಳಿ
ಅಲ್ಲಿದ್ದಂತ ಪೇಷಂಟ್ನೊಂದಿಗೆ ಕಾಮಪುರದ ಕಡೆ ಹೊರಡ್ತಾರೆ. ಇದೀಗ ಇರ್ಬೇಕಾದ್ರೆ ಎಸ್ಐ ಮನೆಯ ಹೊರಗಡೆ ಇದ್ದಂತಹ ಸಿದ್ದು ಮತ್ತು ಆನಂದ್ ಬಾಬಿಯನ್ನ ಹೊರಕ್ಕೆ ಹೇಗೆ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ಗಳನ್ನ ಹಾಕ್ತಾ ಇರ್ತಾರೆ. ಅದಾದ ಸ್ವಲ್ಪ ಹೊತ್ತಿನಲ್ಲಿ ಎಸ್ಐ ಪ್ರಸಾದ್ ಪೇಷಂಟ್ನೊಂದಿಗೆ ಕಾಮಪುರಕ್ಕೆ ಬರ್ತಾರೆ. ಆ ಪೇಷಂಟ್ ಸೀನು ಹೌದೋ ಅಲ್ವೋ ಅಂತ ಐಡೆಂಟಿಫೈ ಮಾಡಿ ಅಂತ ಸೀನು ಫ್ಯಾಮಿಲಿಯವರಿಗೆ ಹೇಳ್ತಾನೆ. ಪೇಷಂಟನ್ನ ಐಡೆಂಟಿಫೈ ಮಾಡ್ತಾ ಇದ್ದಂತಹ ಸೀನುವಿನ ಮದರ್ ಆ ಪೇಷಂಟ್ ಸೀನುನೇ ಅಂದಿದ್ದರಿಂದ ಸೀನು ಕಡೆಯವರಿಗೆ ಮತ್ತು ಪ್ರೆಸಿಡೆಂಟ್ ಫ್ಯಾಮಿಲಿಯವರಿಗೆ ಜಗಳ ಶುರುವಾಗಿ ಹೋಗುತ್ತೆ. ಎಸ್ಐ ಪ್ರಸಾದ್ ಜಗಳವನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅದೇ ಕರೆಕ್ಟ್ ಟೈಮ್ ಅಂದ್ಕೊಂಡಂತಹ ದೇವಿಕಾ ಬಾಬಿಯನ್ನ ಮನೆಯಿಂದ ಹೊರಕ್ಕೆ ಕಳಿಸೋದಕ್ಕೆ ಸರಿಯಾದ ಟೈಮ್ ಅಂದ್ಕೊಳ್ತಾಳೆ. ಬಾಬಿಯನ್ನ ಅಲ್ಲಿಂದ ಕಳಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅದೇ ಟೈಮಲ್ಲಿ ಅಸಲಿ ಸೀನು ಅಲ್ಲಿಗೆ ಬಂದಿದ್ದರಿಂದ ಸೀನುವನ್ನು ನೋಡಿದಂತಹ ಅಲ್ಲಿದ್ದವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಹಾಗಾಗಿ ಮೂರು ಹುಡುಗರು ಕೂಡ ಊರಲ್ಲಿ ದೋಚೋದಕ್ಕೆ ಬಂದಿದ್ದಂತಹ ಕಳ್ಳ ಇರಬೇಕು ಅಂತ ಫಿಕ್ಸ್ ಆಗ್ತಾರೆ. ಅದನ್ನು ಕೇಳಿದಂತಹ ರಾಮ್ ಸಿದ್ದು ಮತ್ತು ಆನಂದ್ ನಿಜ ಹೇಳಿದ್ರೆ ಬಾಬಿ ಸಿಕ್ಕಾಕೊಳ್ತಾನೆ ಅನ್ಕೊಂಡು ತಾವು ಕಳ್ಳರು ಅನ್ನೋದನ್ನು ಒಪ್ಕೊಳ್ತಾರೆ. ಇದರಿಂದಾಗಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ದೇವಿ ಕಾಳಗಂಡ ಪ್ರಸಾದ್ ನಾನು 3 ದಿನ ಲೀವ್ ತಗೊಂಡಿದ್ದೀನಿ, 3 ದಿನವೂ ಕೂಡ ನಾನು ಮನೆಯಲ್ಲೇ ಇರ್ತೀನಿ ಅಂತಿದ್ದರಿಂದ ಅದನ್ನು ಕೇಳಿದಂತಹ ದೇವಿಕಾ ಶಾಕ್ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಂತಹ ಸಿದ್ದು, ರಾಮ್ ಮತ್ತು ಆನಂದ್ ಪೊಲೀಸರು ಇನ್ನೆಷ್ಟು ಟಾರ್ಚರ್ ಮಾಡ್ತಾರೋ ಅಂತ ಭಯಪಡ್ತಾ ಇರ್ತಾರೆ. ಆದರೆ ಆ ಸ್ಟೇಷನ್ನಲ್ಲಿ ಇದ್ದಂಥ ಸಿಐಗೆ ತನ್ನ ಹಾಗೆಯೇ ಆತನಿಗೂ ಕೂಡ ಬಾಲಕೃಷ್ಣ ಅಂದರೆ ತುಂಬ ಇಷ್ಟ ಅನ್ನೋದು ಗೊತ್ತಾಗುತ್ತೆ. ಆನಂತರ ಆತ ಸಿಐಯನ್ನು ಮೀಟ್ ಮಾಡಿ ತಾನು ಕೂಡ ಬಾಲಕೃಷ್ಣನ ಡೈಯಾರ್ಡ್ ಫ್ಯಾನ್ ಅಂತ ಹೇಳಿ ನೈಸಾಗಿ ಸ್ಟೇಷನ್ನಿಂದ ರಿಲೀಸ್ ಆಗಿ ಬರ್ತಾರೆ. ಆ ಟೈಮಲ್ಲಿ ಆನಂದ್ ಅಸಲು ಈ ಪ್ರಾಬ್ಲಮ್ಗಳಿಗೆಲ್ಲ ಆ ಬಾಬಿನೇ ಕಾರಣ, ಅವನ ಪ್ರಾಬ್ಲಮನ್ನು ಅವನೇ ಸಾಲ್ವ್ ಮಾಡ್ಕೊತಾನೆ. ನಾವೀಗ ನಾಳೆ ಕಾಲೇಜ್ನಲ್ಲಿ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಹೋಗಿ ಅದನ್ನು ಕಂಪ್ಲೀಟ್ ಆದರೂ ಮಾಡೋಣ ಅಂತಾನೆ. ಅದೆಲ್ಲವನ್ನೂ ಕೂಡ ಕೇಳಿದಂಥ ಸಿದ್ದು ಮತ್ತು ರಾಮ್ ಆನಂದ್ ಜೊತೆ ಬಾಬಿ ಕಾಲೇಜ್ ಟಾಪರ್ ಕಣು, ಆದರೂ ಕೂಡ ಅವನು ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಮುಂದಿನ ಬೆಂಚನ್ನು ಬಿಟ್ಟು ಲಾಸ್ಟ್ ಬೆಂಚಲ್ಲಿ ಬಂದು ಕೂತ್ಕೊಳ್ತಾನೆ. ನಾವು ಇಷ್ಟು ವರ್ಷದಲ್ಲೂ ಪಾಸ್ ಆಗೋದಕ್ಕೆ ತುಂಬ ಸರಿ ಹೆಲ್ಪ್ ಮಾಡಿದ್ದಾನೆ. ಆತ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಪಕ್ಕದಲ್ಲಿದ್ದ, ಈಗ ಅವನ ಕಷ್ಟದಲ್ಲಿರಬೇಕಾದ್ರೆ ನಾವು ಅವನನ್ನು ಈ ರೀತಿ ಬಿಟ್ಟು ಹೋಗೋದು ಸರಿ ಕಾಣಲ್ಲ ಅಂತಾರೆ. ಅದನ್ನು ಕೇಳಿದಂಥ ಆನಂದ್ ಕೂಡ ತನ್ನ ತಪ್ಪನ್ನು ತಿಳಿದುಕೊಂಡು ಮತ್ತೆ ಬಾಬಿಯನ್ನು ಸೇವ್ ಮಾಡೋದಕ್ಕೋಸ್ಕರ ಹೊರಡ್ತಾರೆ. ಹೀಗೆ ಅವರು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಒಂದಷ್ಟು ಜನ ಒಬ್ಬ ಯುವತಿಯನ್ನು ಓಡಿಸಿಕೊಂಡು ಬರ್ತಾ ಇರೋದನ್ನು ನೋಡಿ ಅವರನ್ನು ಒಡೆದು ಬಿಸಾಕಿ ಆ ಯುವತಿಯನ್ನು ಸೇವ್ ಮಾಡ್ತಾರೆ. ಆ ಟೈಮಲ್ಲಿ ಆ ಯುವತಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ನೀವ್ಯಾಕೆ ಈ ಟೈಮಲ್ಲಿ ಕಾಮಾಪುರಕ್ಕೆ ಹೋಗ್ತಾ ಇದ್ರಿ ಅಂತ ಕೇಳಿದಾಗ ಅವರು ಬಾಬಿ ವಿಷಯವನ್ನೆಲ್ಲ ಕೂಡ ಹೇಳಿ ಅವನನ್ನು ಆ ಮನೆಯಿಂದ ಹೊರಕ್ಕೆ ಕರ್ಕೊಂಡು ಬರೋದಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ತಾರೆ. ಇದರಿಂದಾಗಿ ಆ ಯುವತಿ ಬಾಬಿಯನ್ನು ಹೊರಕ್ಕೆ ಕರ್ಕೊಂಡು ಬರೋದಕ್ಕಾಗಿ ಎಸ್ಐ ಮನೆಯೊಳಕ್ಕೆ ಹೋಗ್ತಾಳೆ. ಹೀಗೆ ಅವಳು ಬಾಬಿಯನ್ನು ಹುಡ್ತಾ ಇರಬೇಕಾದ್ರೆ ಅಕಸ್ಮಾತ್ತಾಗಿ ಅವಳ ತಲೆಗೆ ಏಟು ಬಿದ್ದು ಪ್ರಜ್ಞೆ ತಪ್ತಾಳೆ. ಇಲ್ಲಿ ನಮಗೆ ತಿಳಿಯುವಂಥ ಇನ್ನೊಂದು ವಿಷಯ ಏನು ಅಂದರೆ ಆ ಯುವತಿಯನ್ನು ಚೇಸ್ ಮಾಡ್ಕೊಂಡು ಬಂದಿದ್ದು ಪೊಲೀಸರು. ಯಾಕಂದರೆ ಆ ಯುವತಿ ತನ್ನ ಗಂಡನನ್ನು ಕೊಲೆ ಮಾಡಿ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಪೊಲೀಸರು ಅವಳನ್ನು ಚೇಸ್ ಮಾಡ್ತಾ ಇರ್ತಾರೆ. ಆದರೆ ಈ ವಿಷಯ ತಿಳಿಯದಂತಹ ಸಿದ್ದು, ರಾಮ್ ಮತ್ತು ಆನಂದ್ ಪೊಲೀಸರನ್ನೇ ಹೊಡೆದು ಬಿಸಾಕಿ ಆ ಯುವತಿಯನ್ನು ಸೇಫ್ ಮಾಡಿರ್ತಾರೆ. ಮತ್ತೊಂದು ಕಡೆ ಒದೆ ತಿಂದಂಥ ಪೊಲೀಸರು ಹೋಗಿ ಸಿಐ ಮುರುಳಿಗೆ ಈ ವಿಷಯವೆಲ್ಲ ಹೇಳಿದಾಗ ಒಳ್ಳೆ ಹುಡುಗರು ಅಂದ್ಕೊಂಡು ಆ ಮೂವರನ್ನು ಬಿಟ್ಬಿಟ್ಟೆ. ಆದರೆ ಆ ಮೂವರು ಮತ್ತು ಈ ಯುವತಿ ಸೇರಿ ಈ 4 ಜನ ಒಂದೇ ಗ್ಯಾಂಗ್ ಅಂದ್ಕೊಂಡು ಸಿಐ ಮುರುಳಿ ಕಾಮಾಪುರಕ್ಕೆ ಬರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮನೆಯೊಳಕ್ಕೆ ಹೋದಂಥ ಯುವತಿ ತಮ್ಮ ಫ್ರೆಂಡ್ ಬಾಬಿಯನ್ನು ಕರ್ಕೊಂಡು ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಈ 3 ಗೆಳೆಯರು ಮತ್ತೆ ಆ 3 ಫೇಸ್ಗೆ ಮಾಸ್ಕ್ಗಳನ್ನು ಹಾಕ್ಕೊಂಡು ಎಸ್ಐ ಮನೆಯ ಡೋರ್ ಬಾಗಿಲನ್ನು ಬಿಡಿದು ಆತ ಹೊರಕ್ಕೆ ಬರುತ್ತಲೇ ಆತನಿಗೆ ಒಡೆದು ಪ್ರಜ್ಞೆ ತಪ್ಪಿಸಿ ನಂತರ ಬಾಬಿಯನ್ನು ಹೊರಕ್ಕೆ ಕರ್ಕೊಂಡು ಬರಬೇಕು ಅಂದ್ಕೊಂಡು ಹೊರಡ್ತಾರೆ. ಆದರೆ ಆ ಟೈಮಲ್ಲೇ ಬಾತ್ರೂಮ್ಗೆ ಹೋಗ್ಬೇಕಂತ ಎತ್ತಿದ್ದಂತಹ ಎಸ್ಐ ಪ್ರಸಾದ್ ಮನೆ ಹೊರಗಡೆ ಯಾರೋ ಬರ್ತಾ ಇರೋದನ್ನು ಗಮನಿಸಿ ಗನ್ನನ್ನು ತೆಗೆದು ಬಾಗಿಲ ಪಕ್ಕದಲ್ಲಿ ನಿಲ್ತಾನೆ. ಅವರು ಬಾಗಿಲನ್ನು ಬಡಿಯುತ್ತಲೇ ಗನ್ನನ್ನು ತೋರಿಸ್ತಾ ಅವರನ್ನು ಬೆದರಿಸಿ ಅಸಲಿಗೆ ನೀವು 3 ಕೂಡ ಕಾಮಾಪುರಕ್ಕೆ ಬಂದಿರುವಂತಹ ಅಸಲಿ ಉದ್ದೇಶ ಏನು ಹೇಳಿ ಅಂತ ಕೂಗಾಡ್ತಾ ಚೆನ್ನಾಗಿ ಹೊಡೆಯತೊಡಗ್ತಾನೆ. ಅಷ್ಟರಲ್ಲಿ ಸಿಐ ಮುರುಳಿ ಅಲ್ಲಿಗೆ ಬಂದು ಆ 3 ನೋಡಿ ನಿಮ್ಮ 3 ಜೊತೆ ಬಂದಿದ್ದಂತಹ ಆ ಹುಡುಗಿಯಲ್ಲಿ ಅವಳು ತನ್ನ ಗಂಡನನ್ನು ಮರ್ಡರ್ ಮಾಡಿ ತಪ್ಪಿಸ್ಕೊಳ್ತಾ ಇರಬೇಕಾದ್ರೆ ಪೊಲೀಸರು ಅವಳನ್ನು ಹಿಡಿಯೋದಕ್ಕೆ ಹೋದಾಗ ನೀವು 3 ಬಂದು ಆ ಪೊಲೀಸರಿಗೆಲ್ಲ ಹೊಡೆದು ಅವಳನ್ನು ಎಸ್ಕೇಪ್ ಮಾಡ್ಕೊಂಡು ಬರ್ತೀರಾ, ಎಲ್ಲವಳು ಅಂತಾನೆ. ಇದನ್ನು ಕೇಳಿದಂಥ ಸಿದ್ದುಗೆ ವಿಷಯವೆಲ್ಲವೂ ಕೂಡ ಅರ್ಥವಾಗಿ ಸರ್ ಆ ಹುಡುಗಿಯನ್ನು ಕಾಪಾಡಬೇಕು ಅಂದ್ಕೊಂಡು ಗೊತ್ತಾಗದೆ ಪೊಲೀಸರನ್ನು ಹೊಡೆದು ಬಿಟ್ವಿ. ಆಮೇಲೆ ನಿಜ ಗೊತ್ತಾಗಿ ಆ ಹುಡುಗಿಯನ್ನು ಪೊಲೀಸರಿಗೆ ಒಪ್ಪಿಸಬೇಕು ಅಂತಿರಬೇಕಾದ್ರೆ ಅವಳು ಈ ಎಸ್ಐ ಪ್ರಸಾದ್ ಮನೆಯೊಳಕ್ಕೆ ಹೊರಟೋದ್ಲು, ಬೇಕಾದ್ರೆ ನೀವು ಈ ಮನೆಯನ್ನು ಹುಡುಕಿ ಅವಳು ಇಲ್ಲೇ ಸಿಗ್ತಾಳೆ ಅಂತಾನೆ. ಆಗ ಕಾನ್ಸ್ಟೇಬಲ್ ಆ ಮನೆಯೊಳಕ್ಕೆ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತಹ ಯುವತಿಯನ್ನು ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲೇ ಎಚ್ಚರಗೊಂಡಂಥ ಯುವತಿ ಪೊಲೀಸರನ್ನೆಲ್ಲ ಕೂಡ ಹೊಡೆದು ಅಲ್ಲಿಂದ ಓಡಿ ಹೋಗ್ತಾ ಇರಬೇಕಾದ್ರೆ ಅಮ್ಮ ಸ್ವಾತಿ ಒಂದು ಸ್ವಲ್ಪ ನಿಂತ್ಕೋ ಅನ್ನುವಂತಹ ವಾಯ್ಸೊಂದು ಬರುತ್ತೆ. ಆ ಹುಡುಗಿಯ ಹೆಸರು ಸ್ವಾತಿ ಮತ್ತು ಕೂಗಿ ಕರೆದದ್ದು ಆಕೆಯ ತಂದೆ. ಇದರಿಂದಾಗಿ ಸ್ವಾತಿ ತುಂಬ ನೊಂದ್ಕೊಂಡು ತನ್ನ ತಂದೆ ಹತ್ರಕ್ಕೆ ಬಂದು ನನಗೆ ಇಷ್ಟ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಕೇಳಿದೆ, ಅವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದೆ. ಆದರೆ ಅವನಿಗೆ ನನ್ನ ಮೇಲೆ ಒಂಚೂರು ಕೂಡ ಪ್ರೀತಿ ಇಲ್ಲ, ಆತ ನನ್ನನ್ನು ಹೆಂಡತಿ ಥರ ನೋಡ್ಕೊಳ್ತಾನೆ ಇರಲಿಲ್ಲ, ಮನೆ ಕೆಲಸ ಮಾಡುವಂತಹ ಗುಲಾಮಳ ಥರ ನೋಡ್ಕೊಳ್ತಿದ್ದ, ಓದ್ಕೋಬೇಕು ಅಂದರೂ ಕೂಡ ಅವನ ಪರ್ಮಿಷನ್ನ ತಗೊಳ್ಬೇಕು, ನಿಮ್ಮ ಜೊತೆ ಫೋನಲ್ಲಿ ಮಾತಾಡಬೇಕಂದ್ರೂ ಕೂಡ ಅವನಿಂದ ಪರ್ಮಿಷನ್ ತಗೋಬೇಕಿತ್ತು.
ಅವನಿಗೆ ಪ್ರತಿದಿನ ಸೆಕ್ಸ್ ಬೇಕು, ಆದರೆ ಅದು ನನಗೆ ಇಷ್ಟ ಇದೆಯಾ ಇಲ್ವೋ ಅನ್ನೋದು ಬೇಕಾಗಿಲ್ಲ. ಹುಟ್ಟಿದ ಮಗುವನ್ನೇ ಅನುಮಾನದಿಂದ ನೋಡ್ತಾ ಒಂದಿನ ಕುಡಿದು ಬಂದು ಆ ಮಗುವನ್ನ ಕೊಂದಾಕ್ತ. ಹಾಗಾಗಿ ಅವನನ್ನ ಅವನ ಹಿಂಸೆಯನ್ನ ಭರಿಸೋದಕ್ಕಾಗದೆ ಕೊಂದಾಕ್ಬಿಟ್ಟೆ ಅಪ್ಪ ಅಂತ ತನ್ನ ತಂದೆ ಹತ್ರ ಅಳ್ತಾ ಹೇಳ್ಕೊಳ್ತಾಳೆ. ಅದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತಹ ದೇವಿಕಾ ಮತ್ತು ಎಸ್ ಐ ಪ್ರಸಾದ್ ಆ ಯುವತಿ ಪಟ್ಟಂತ ಪಾಡನ್ನ ನೋಡಿ ತುಂಬಾ ನೊಂದುಕೊಳ್ತಾರೆ. ಮತ್ತೊಂದು ಕಡೆ ಸಿಐ ಮುರುಳಿ ಸ್ವಾತಿಗೆ, ನೀನು ನಿನ್ನ ಆತ್ಮರಕ್ಷಣೆಗೋಸ್ಕರ ಇದೆಲ್ಲವನ್ನೂ ಕೂಡ ಮಾಡಿದೆಯಾ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದೆಲ್ಲವನ್ನೂ ಕೂಡ ಕೇಳಿದಂತಹ ದೇವಿಕಾಳ ಗಂಡ ಪ್ರಸಾದ್, ನಾನು ಕೂಡ ದೇವಿಕಾ ವಿಷಯದಲ್ಲಿ ಇದೇ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಂತರ ದೇವಿಕಾ ಹತ್ರಕ್ಕೆ ಹೋಗಿ, ಇಷ್ಟು ದಿನ ನಾನು ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಗಂಡಸು ಅನ್ನೋಂಥ ಅಮ್ಮಲ್ಲಿ ನಿನ್ನ ಜೊತೆ ತುಂಬ ಒರಟಾಗಿ ನಡ್ಕೊಂಡೆ, ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳ್ತಾನೆ. ಆ ಟೈಮಲ್ಲಿ ದೇವಿಕಾ ಕೂಡ ತನ್ನ ಗಂಡನ ಜೊತೆ, ನಿಮಗೆ ಗೊತ್ತಿಲ್ಲದಂತೆ ನಾನು ಓದ್ಕೊಳ್ತಾ ಎಕ್ಸಾಮ್ಗಳನ್ನು ಬರಿತಾ ಇದ್ದೀನಿ ಅಂತಲೂ, ಹಾಗೂ ನಿಮಗೆ ಗೊತ್ತಾಗದಂತೆ ನನ್ನ ಪೇರೆಂಟ್ಸ್ ಜೊತೆ ಮಾತಾಡ್ತಿದ್ದೀನಿ ಅಂತಲೂ ಹೇಳ್ತಾಳೆ. ಹಾಗೇನೆ ಓದು ಮುಗಿದ ನಂತರ ನಾನು ಜಾಬ್ ಕೂಡ ಮಾಡಬೇಕಂತಿದ್ದೀನಿ ಅಂತಲೂ ಹೇಳಿಕೊಳ್ತಾಳೆ. ಇದೆಲ್ಲವನ್ನೂ ಕೂಡ ಕೇಳಿದಂಥ ಪ್ರಸಾದ್, ಇನ್ಮೇಲಿಂದ ನಿನಗೇನೇನು ಮಾಡಬೇಕನ್ಸುತ್ತೋ ಎಲ್ಲವನ್ನು ಮಾಡು, ಅದಕ್ಕೆ ನನ್ನ ಅಭ್ಯಂತರವೇನೂ ಕೂಡ ಇರೋದಿಲ್ಲ ಅಂತ ಹೇಳಿ ಅವಳನ್ನು ಹಗ್ ಮಾಡ್ಕೊಳ್ತಾನೆ. ಇದರಿಂದಾಗಿ ದೇವಿ ಕೂಡ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಈಗ ಅವಳ ಬದುಕಿಗೊಂದು ಸರಿಯಾದ ಸಾಥ್ ಸಿಕ್ಕಿರುತ್ತೆ. ಮತ್ತೊಂದು ಕಡೆ ಬಾತ್ರೂಮ್ನಲ್ಲೇ ಅಡ್ಕೊಂಡಿದ್ದಂಥ ಬಾಬಿ ಅಲ್ಲಿದ್ದಂಥ ಒಂದು ಸಣ್ಣ ಸುರಂಗ ಮಾರ್ಗದಿಂದ ಹೇಗೆಗೋ ಕಷ್ಟಪಟ್ಟು ಹೊರಕ್ಕೆ ಬಂದುಬಿಡ್ತಾನೆ. ಹೀಗೆ ನೆಕ್ಸ್ಟ್ ಡೇ ಬಾಬಿ ಮತ್ತು ಅವನ ಫ್ರೆಂಡ್ಸ್ ಕಾಲೇಜಿಗೆ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ದೇವಿ ಬಾಬಿಗೆ ಕಾಲ್ ಮಾಡ್ತಾಳೆ. ಕೆಲವೊಂದು ಸಾರಿ ನಾವು ಮಾಡುವಂಥ ತಪ್ಪುಗಳಿಂದ ಕೆಲವೊಂದು ಒಳ್ಳೆ ಸಂಗತಿಗಳು ಕೂಡ ಕ್ರಿಯೇಟ್ ಆಗ್ತವೆ. ಈಗ ನನ್ನ ಗಂಡ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಇದೆಲ್ಲಕ್ಕೂ ಕೂಡ ಕಾರಣ ನೀನು ನನಗೆ ಪರಿಚಯವಾಗಿದ್ದರಿಂದಲೇ ಅಂತ ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಹಾಗೆಯೇ ಇನ್ಯಾವತ್ತೂ ಕೂಡ ನಾನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ. ಅದನ್ನು ನೋಡಿದಂಥ ಬಾಬಿ ದೇವಿಕಾ ತನ್ನ ಗಂಡನ ಜೊತೆ ಸರಿ ಹೋಗಿದ್ದನ್ನು ಕೇಳಿ ಆತ ಕೂಡ ಹ್ಯಾಪಿ ಆಗ್ತಾನೆ. ಒಂದು ವೇಳೆ ನಾನೇನಾದರೂ ಆ ಮನೆಯಲ್ಲಿ ಸಿಕ್ಕಿಬಿದ್ದಿದ್ರೆ ನಮ್ಮೆಲ್ಲರ ಬದುಕುಗಳು ಕೂಡ ಕಾಲೇಜಿನಲ್ಲಿ ಪ್ರಾಜೆಕ್ಟನ್ನು ಬರೆದ ಆಗಿರದೆ ಬೇರೆಯೇ ಆಗೋಗ್ತಿದ್ವು ಅಂತ ಅಂದ್ಕೊಳ್ತಾನೆ. ಹೀಗೆ ಹ್ಯಾಪಿ ಫೀಲ್ನೊಂದಿಗೆ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.